ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರು ಅಂತ ಅವತ್ತಿನಿಂದ ಹೇಳ್ಕೊಂಡು ಬರ್ತಾ ಇದ್ರೆ ಸರ್, ಪಕ್ಷ ಏನ್ ಹೇಳಿದ್ರು ಕೂಡ ಕೇಳ್ತಾ ಇದ್ರೆ, ಬಟ್ ನಿಮ್ಮ ಸೋಲು ಬಿಜೆಪಿಯ ಸೋಲ ಇಲ್ಲ ಸೋಮನಾಥ್ ಸೋಲ ಅಂತ ಅದು ಭಗವಂತ ನೋಡ್ಕೊಳ್ಳಿ ಬಿಡಪ್ಪ, ಇವೆಲ್ಲ ಆದ್ಮೇಲೆ ಮಾತಾಡೋ. ಬಿಜೆಪಿ ಇರುವಂತ ಕೆಲ ವ್ಯಕ್ತಿಗಳಿಂದ ಸೋಲ ಅಂತ ಅಪ್ಪ ಆಮೇಲೆ ಮಾತಾಡೋಣ ಬಿಡ್ರೆ. ಇವಾಗ ಏನು ಹೊಸ ಒಂದು ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೀವಿ, ಹೊಸ ಅಧ್ಯಾಯ ಪ್ರಾರಂಭ ಮಾಡೋಣ, ಹಳೆ ಅಧ್ಯಾಯ ಮುಗಿಸೋಣ. ಒಂದ್ ನಿಮಿಷ ಬಂದ್ರೆ ನನ್ಗೇನು ಬೇಜಾರು ಇಲ್ಲಪ್ಪ, ಒಂದ್ ನಿಮಿಷ ನನ್ಗೇನು ಬೇಜಾರು ಇಲ್ಲ. ಇದು ಎಲ್ಲೆಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗ್ತಾ ಇದೆ, ಯಾರ್ಯಾರು ಏನು ಅನ್ನೋದು ಗೊತ್ತಾಗ್ತಾ ಇದೆ. ಯಡಿಯೂರಪ್ಪನವರು ಪಕ್ಷನ ಕಟ್ಟಿದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅನೇಕ ಘಟನಾವಳಿಗಳ ಜೊತೆಯಲ್ಲಿ ಬಿ ಜೆ ಪಿ ಕೆ ಜೆ ಪಿ ಆದಮೇಲೂ ಕೂಡ ಏನೇನಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಗೋವಿಂದರಾಜನಗರ ಎಷ್ಟಿದ್ದಿತ್ತು ಏನಿತ್ತು ಅಂತ ನಿಮಗೂ ಗೊತ್ತಿದೆ. ಈ ರೀತಿ ರಿಸ್ಕ್ ತೊಗೊಳೋಕ್ಕೆ ಯಾರಾದರೂ ತಯಾರಾಗಿದ್ದರೆ ಅನ್ನೋದು ಯೋಚನೆ ಮಾಡಿರಿ. ಕೊಟ್ಟಂಥ ರಿಸ್ಕನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿದ್ದೀನಿ. ಒಂದು ಸಣ್ಣದು ಕೂಡ ಪಾರ್ಟಿಯಿಂದ ನಮಗೇನು ಒಂದು ಸಹಾಯನೂ ಕೂಡ ಪಡೆದಿರಾ. ನನಗೆ ಈ ಪಾರ್ಟಿ ಮತ್ತೆ ಮುಂಚೂಣಿಗೆ ಬರಬೇಕು. ಪಕ್ಷಿ ಪಕ್ಷದಲ್ಲಿ ಯಾರ್ಯಾರು ಏನೂ ತಪ್ಪು ಮಾಡ್ತೀರ ಇವತ್ತು ನೋವನ್ನು ಅನುಭವಿಸ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಮೇನ್ ಸ್ಟ್ರೀಮ್ಗೆ ಬರಬೇಕು. ಪಕ್ಷ ರಾಷ್ಟ್ರದ ನಾಯಕರಾದ ಸನ್ಮಾನ್ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಯಾವ ರೀತಿ ಇವತ್ತು ನಮ್ಮನ್ನು ಇಡೀ ವಿಶ್ವನೇ ಭಾರತವನ್ನು ನೋಡುವಾಗ ವಿಶ್ವದ ದೊಡ್ಡಣ್ಣನೇ ನಮ್ಮ ನಾಯಕರನ್ನ ಇವತ್ತು ಕರೆದು ಅಷ್ಟೊಂದು ಸತ್ಕಾರ ಮಾಡುವಾಗ ನಾವು ಇಂಥ ಪಾರ್ಟಿಯಲ್ಲಿ ಇವತ್ತು ಕೂಡ ನಾವು ಕರ್ನಾಟಕವನ್ನು ಕಳ್ಕೊಂಡು ಏನಾಯ್ತದೆ ಅನ್ನೋ ದೃಷ್ಟಿಯಿಂದ ನನಗೆ ಒಂದು ರೀತಿ ಹೆಮ್ಮೆ ವಿಚಾರ ಆಗಿದೆ. ಅದಕ್ಕೋಸ್ಕರ ವಿನಂತಿ ಮಾಡಿದ್ದೀನಿ, ಕೊಡೋದು ಬಿಡೋದು ಅವ್ರಿಗೆ ಸೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.